ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ಗ್ಯಾಸ್ ಸ್ಟೌವ್ ನ ಉಪಯೋಗ ಮಾಡ್ತಾ ಇಲ್ಲ. ನೋ ಫೈರ್ ಕುಕಿಂಗ್. ಮಕ್ಕಳಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ ಆದ್ರೆ ಈ ರೆಸಿಪಿನ ಪ್ರಯತ್ನ ಮಾಡಬಹುದು. ತುಂಬಾನೇ ಸುಲಭವಾಗಿರೋ ರೆಸಿಪಿ. ಇವತ್ತಿನ ವಿಶೇಷ, ಉರಿಗಡ್ಲೆನ ಉಪಯೋಗಿಸಿ ಪೇಡ ಮಾಡ್ತಾ ಇದ್ದೀನಿ. ಕೇವಲ 2 ನಿಮಿಷದಲ್ಲಿ ಈ ರೆಸಿಪಿನ ಯಾರು ಬೇಕಾದ್ರೂ ತಯಾರೇ ಮಾಡಬಹುದು. ಸಣ್ಣ ಮಕ್ಕಳಾದ್ರೂ ಪರವಾಗಿಲ್ಲ, ಪ್ರಯತ್ನ ಮಾಡಿ ನೋಡಿ. ಒಮ್ಮೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಈಗ ಉರಿಗಡ್ಲೆನ ಉಪಯೋಗಿಸಿ ಯಾವ ರೀತಿ ಪೇಡ ಮಾಡೋದಂತ ನೋಡೋಣ. ಇದು ಉರಿಗಡ್ಲೆ ಸುಮಾರು 1 ಕಪ್ ಅಷ್ಟು ಅಥವಾ 100 ಗ್ರಾಮ್ಸ್ ಅಷ್ಟು. ಈ ಅಳತೆಯಲ್ಲಿ ಮಾಡ್ಕೊಂಡ್ರೆ ಸುಮಾರು 5-6 ಪೇಡ ಆಗುತ್ತೆ. ನೀವು ನೋಡಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಅದ್ರ ಪ್ರಕಾರವಾಗಿ ಉರಿಗಡ್ಲೆನ ಉಪಯೋಗ ಮಾಡಿ. ಈಗ ಇದನ್ನ ಪುಡಿ ಮಾಡ್ಕೋಬೇಕು ನುಣ್ಣಗೆ. ಇದ್ರ ಜೊತೆಗೆ ಏಲಕ್ಕಿ ಕಾಯಿನ ಸೇರಿಸ್ತಾ ಇದೀನಿ, ಸುಮಾರು 1-2-3 ಅಷ್ಟು. ಏಲಕ್ಕಿ ಪುಡಿ ಕೂಡ ಉಪಯೋಗ ಮಾಡಬಹುದು. ಈಗ ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಬೇರೆ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಈಗ ತುಪ್ಪನ ಸೇರಿಸ್ತಾ ಇದ್ದೀನಿ, ಸುಮಾರು 1¼ ಕಪ್ ಅಷ್ಟು ತುಪ್ಪ ಬೇಕಾಗುತ್ತೆ. ತುಪ್ಪನ ಕೂಡ ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ. ಸೊ ಸ್ವಲ್ಪ ಹಾಕೊಳ್ತಾ ಕಲಸ್ಕೊಳ್ತಾ ಹೋಗಿ, ಉಂಡೆ ಕಟ್ಟು ಅದಕ್ಕೆ ಬರಬೇಕು ಅಲ್ಲಿವರೆಗೂ ಹಾಕೊಳ್ತಾ ಹೋಗ್ಬೇಕು. ಇದು ಕಂಡೆನ್ಸ್ ಮಿಲ್ಕ್. 1 ಕಪ್ ಅಷ್ಟು ಉರಿಗಡ್ಲೆ ತಗೊಂಡ್ರೆ 1/2 ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್ ನ ಉಪಯೋಗ ಮಾಡಿ. ನಿಮ್ಮ ಮನೇಲಿ ಇದಿಲ್ಲ ಅಂದ್ರೆ ಖಾಲಿ ಉರಿಗಡ್ಲೆ ಪುಡಿ, ಸಕ್ಕರೆ, ತುಪ್ಪನ ಉಪಯೋಗ ಮಾಡಿ ಕೂಡ ಮಾಡಬಹುದು. ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋದ್ರಿಂದ ಪೇಡ ರುಚಿಕರವಾಗಿರುತ್ತೆ, ಸ್ವಲ್ಪ ಹಾಲಿನ ವಾಸನೆ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಕಂಡೆನ್ಸ್ ಮಿಲ್ಕ್ನ ಒಟ್ಟಿಗೆ ಹಾಕೊಳಕ್ ಹೋಗ್ಬಿಡಿ. ಸೊ ಸ್ವಲ್ಪನೇ ಹಾಕೊಳ್ತಾ ಹೋಗಿ. ಇದು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ, ಸುಮಾರು 1-2-3 ಚಮಚದಷ್ಟು, ಇಷ್ಟೇ ಸಾಕಾಗುತ್ತೆ. ಕಂಡೆನ್ಸ್ಡ್ ಮಿಲ್ಕಲ್ಲಿ ಸಾಕಷ್ಟು ಸಿಹಿ ಇರುತ್ತೆ, ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಸಕ್ಕರೆನ ಜಾಸ್ತಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಲಸ್ಕೊಳ್ಳಿ, ಅವಶ್ಯಕತೆ ಬಿದ್ದಾಗ ಕಂಡೆನ್ಸ್ ಮಿಲ್ಕ್ ಮತ್ತು ತುಪ್ಪನ ಸೇರಿಸ್ಕೊಳ್ತಾ ಹೋಗಿ. ಉಂಡೆ ಕಟ್ಟ ಹದ ಬರಬೇಕು ಅಲ್ಲಿವರೆಗೂ ಕಲಸ್ಕೋಬೇಕು. ನಿಮಗೆ ತುಪ್ಪ ಜಾಸ್ತಿ ಅನಿಸಿದ್ರೆ ಇದಕ್ಕೆ ಬದಲಾಗಿ ಕಂಡೆನ್ಸ್ ಮಿಲ್ಕ್ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದಾಗಿದೆ, ಉಂಡೆ ಕಟ್ಟ ಹದ ಬಂದಿದೆ. ಇದು ಮಾಡಿಟ್ಟ ನಂತರ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ನಿಮಗೆ ಲಾಡು ಶೇಪಲ್ಲಿ ಬೇಕಿದ್ರೆ ಲಾಡು ಶೇಪಲ್ಲಿ ಕೂಡ ಮಾಡ್ಕೋಬಹುದು. ಕೇವಲ 2 ನಿಮಿಷದ ರೆಸಿಪಿ. ಮಕ್ಕಳು ಎಷ್ಟು ಸಣ್ಣವರಿದ್ರು ಇದನ್ನ ತಯಾರಿ ಮಾಡ್ಬೋದು. ಈಗ ರುಚಿಕರವಾಗಿರೋ ಉರಿಗಡಲೆ ಪೇಡ ತಯಾರಾಗಿದೆ. ಗ್ಯಾಸ್ ಸ್ಟೌವ್ನ ಉಪಯೋಗನೇ ಮಾಡಿಲ್ಲ. ನೋ ಫೈರ್ ಕುಕಿಂಗ್. ಪ್ರಯತ್ನ ಮಾಡಿ ನೋಡಿ ರೆಸಿಪಿನ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.